ನ್ಯೂ ಸೇಟಿನ್ ಡಿಜಿಟಲ್ಗೆ ಆತ್ಮೀಯ ಸ್ವಾಗತ. ನಾನು ನಿಮ್ಮ ಎ ಟಿ ವೆಂಕಟೇಶ್ ಪ್ರಭು. ಇವತ್ತು ಕರ್ನಾಟಕ ರಾಜ್ಯದ ಪಾಲಿಗೆ ಒಂದು ನೋವನ್ನು ತರಿಸ್ತಕ್ಕಂಥ ದಿನ. ಏನಂದರೆ ಕನ್ನಡದಲ್ಲಿ ತನ್ನದೇ ಆದ ಛಾಪನ್ನು ಮೂಡಿಸಿ ನಟನೆ ಮೂಲಕ ತನ್ನ ಸಮಾಜ ಸೇವೆಗಳ ಮೂಲಕವೇ ಕರ್ನಾಟಕದ ಕೋಟ್ಯಾಂತರ ಹೃದಯಗಳನ್ನು ಗೆದ್ದಂಥ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರು ಇವತ್ತು ನಮ್ಮನ್ನು ಅಗಲಿ 2 ವರ್ಷ ಕಳೀತಾ ಇದೆ. ಇವತ್ತು 2ನೇ ವರ್ಷದ ಪುಣ್ಯ ಸ್ಮರಣೆಯನ್ನು ಇಡೀ ನಾಡಿನಾದ್ಯಂತ ಒಂದು ನೋವಿನಿಂದ ಆಚರಣೆ ಮಾಡ್ತಾ ಇದ್ದಾರೆ. ಅದರಲ್ಲೂ ವಿಶೇಷವಾಗಿ ಬೊಂಬೆ ನಗರಿ ಚನ್ನಪಟ್ಟಣಕ್ಕೂ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವ್ರಿಗೂ ಎಲ್ಲಿಲ್ಲದ ಒಂದು ಸಂಬಂಧ ಅಂತಲೇ ಹೇಳ್ಬೋದು. ಯಾಕಂದರೆ ಪುನೀತ್ ರಾಜ್ಕುಮಾರ್ ಅವರ ಕೊನೆಯ ಚಿತ್ರ ಯುವರತ್ನ, ಈ ಯುವರತ್ನ ಚಿತ್ರ ತೆರೆ ಕಾಣುವಕ್ಕೂ ಮುಂಚೆ ಚನ್ನಪಟ್ಟಣಕ್ಕೆ ಪುನೀತ್ ರಾಜ್ಕುಮಾರ್ ಅವರು ತಮ್ಮ ಸಿನಿಮಾದ ಪ್ರಚಾರಕ್ಕಾಗಿ ಆಗಮಿಸಿರ್ತಾರೆ. ಈ ಸಂದರ್ಭದಲ್ಲಿ ಡಾಲಿ ಧನಂಜಯ ಮತ್ತು ಚಿತ್ರದ ನಿರ್ದೇಶಕ ಸಂತೋಷ್ ಆನಂದರಾಮ್ ಅವರು ಕೂಡ ಪುನೀತ್ ರಾಜ್ಕುಮಾರ್ ಅವರ ಜೊತೆಗೆ ಚನ್ನಪಟ್ಟಣಕ್ಕೆ ಭೇಟಿಯನ್ನು ಕೊಟ್ಟಿರ್ತಾರೆ. ಈ ಸಂದರ್ಭದಲ್ಲಿ ಸಾವಿರಾರು ಜನ ಪುನೀತ್ ರಾಜ್ಕುಮಾರ್ ಅವರಿಗೆ ಅವತ್ತು ಬೆಂಬಲವನ್ನು ಕೊಟ್ಟು ಅವರಿಗೆ ಕೊಟ್ಟಂಥ ಸ್ವಾಗತ ಇವತ್ತಿಗೂ ಕೂಡ ಮರೆಯಲಾಗದ ಒಂದು ಕ್ಷಣ ಅಂತಲೇ ಹೇಳ್ಬೋದು. ಅವತ್ತು ಇದೇ ಚನ್ನಪಟ್ಟಣದ ಒಂದು ಸರ್ಕಾರಿ ಬಸ್ ನಿಲ್ದಾಣದ ಬಳಿ ಪುನೀತ್ ರಾಜ್ಕುಮಾರ್ ಅವರು ಮಾತನಾಡಿ, ನಾನು ಮೈಸೂರಿಗೆ ಪ್ರಯಾಣವನ್ನು ಮಾಡಬೇಕಾದ್ರೆ ಚನ್ನಪಟ್ಟಣದ ಮಾರ್ಗವಾಗಿ ಹೋಗ್ತಾ ಇರ್ತೇನೆ. ಆ ಸಂದರ್ಭದಲ್ಲಿ ಚನ್ನಪಟ್ಟಣದ ಬೊಂಬೆಗಳನ್ನು ಖರೀದಿ ಮಾಡ್ತೇನೆ. ಜೊತೆಗೆ ಚನ್ನಪಟ್ಟಣದಲ್ಲಿ ಇದ್ದಂಥ ಇವತ್ತಿಗೂ ಇರುವಂಥ ಅಪ್ರಮೇಯ ಸ್ವಾಮಿ ದೇವಸ್ಥಾನಕ್ಕೂ ಕೂಡ ಹಲವು ಬಾರಿ ಭೇಟಿಯನ್ನು ಕೊಟ್ಟಿದ್ದೇನೆ. ಅಂಬೆಗಾಲು ಕೃಷ್ಣನ ದರ್ಶನವನ್ನು ಮಾಡಿದ್ದೇನೆ ಎನ್ನುವಂಥ ವಿಚಾರವನ್ನು ಅವತ್ತು ಪುನೀತ್ ರಾಜ್ಕುಮಾರ್ ಅವರು ನೆರೆದಿದ್ದಂಥ ಅಭಿಮಾನಿಗಳಿಗೆ ತಿಳಿಸಿದರು. ಆದರೆ ಎಲ್ಲೋ ಒಂದು ಕಡೆ ಇವತ್ತು ಅವರು ನಮ್ಮನ್ನು ಅಗಲಿ ಇಹಲೋಕವನ್ನು ತ್ಯಜಿಸಿದ್ದಾರೆ. ಈ ವಿಚಾರವಾಗಿ ಸಾಕಷ್ಟು ನೋವಿದ್ದರೂ ಕೂಡ ಎಲ್ಲೋ ಒಂದು ಕಡೆ ಅವರು ಮಾಡಿದಂಥ ಸಮಾಜ ಸೇವೆ, ಅವರು ಬಿಟ್ಟೋದ ಆದರ್ಶಗಳನ್ನು ಇವತ್ತು ನಾಡಿನಾದ್ಯಂತ ಜನ ಪಾಲನೆಯನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ಸಾಕ್ಷಿ ಎಂಬಂತೆ ಇವತ್ತು ಅವರ ಪುಣ್ಯ ಸ್ಮರಣೆಯ ದಿನದಂದು ಚನ್ನಪಟ್ಟಣದ ಕೋಡಂಬಳ್ಳಿಯಲ್ಲಿ ವಿವೇಕ್ ಎಂಬಾತ ಪುನೀತ್ ರಾಜ್ಕುಮಾರ್ ಅವರ ಅಭಿಮಾನಿ, ಪುನೀತ್ ರಾಜ್ಕುಮಾರ್ ಅವರಿಗೆ ಆಹಾರ ಅಂದರೆ ಬಹಳ ಗೌರವ, ಭಕ್ತಿ, ಶ್ರದ್ಧೆ, ಹಾಗೆ ಅವರು ಆಹಾರ ಪ್ರಿಯರಾಗಿದ್ದರು. ಅದರಲ್ಲೂ ವಿಶೇಷವಾಗಿ ನಾನ್ ವೆಜ್ ಪ್ರಿಯರಾಗಿದ್ದರು. ಬಿರಿಯಾನಿ ಅಂದರೆ ಪುನೀತ್ ರಾಜ್ಕುಮಾರ್ ಅವರಿಗೆ ಎಲ್ಲಿಲ್ಲದ ಪ್ರೀತಿ. ಹಾಗಾಗಿ ಇವತ್ತು ಪುನೀತ್ ರಾಜ್ಕುಮಾರ್ ಅವರ ಅಭಿಮಾನಿ ಚನ್ನಪಟ್ಟಣದ ಬಲ್ಲಾಪಟ್ಟಣ ಗ್ರಾಮದ ಯುವಕ ವಿವೇಕ್ ಎಂಬಾತ ಸುಮಾರು 100 ಜನರಿಗೆ ಬಿರಿಯಾನಿಯನ್ನು ತಯಾರು ಮಾಡಿ ಉಚಿತವಾಗಿ ಪುನೀತ್ ರಾಜ್ಕುಮಾರ್ ಅವರ ಹೆಸರಿನಲ್ಲಿ ಇವತ್ತು ಬಿರಿಯಾನಿಯನ್ನು ಉಚಿತವಾಗಿ ವಿತರಣೆಯನ್ನು ಮಾಡಿದ್ದಾರೆ. ಅವರು ಕೂಡ ನ್ಯೂಸ್ 18 ಜೊತೆಗೆ ಮಾತನಾಡಿ, ನಾವು ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಅಭಿಮಾನಿ, ಅವರು ಆಹಾರ ಪ್ರಿಯರಾಗಿದ್ದರು, ಆಹಾರಕ್ಕೆ ಬಹಳ ಮೌಲ್ಯವನ್ನು ಬೆಲೆಯನ್ನು ಕೊಡ್ತಾಯಿದ್ರು, ಹೀಗಾಗಿ ನಾವು ಅವರ ಹೆಸರಿನಲ್ಲಿ ಇವತ್ತು ಜನರಿಗೆ ಉಚಿತವಾಗಿ ಬಿರಿಯಾನಿಯನ್ನು ವಿತರಣೆಯನ್ನು ಮಾಡ್ತಾಯಿದ್ದೇವೆ ಎನ್ನುವಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ. ಈ ಎಲ್ಲ ಘಟನೆಗಳನ್ನು ನೋಡಿದ್ರೆ ಪುನೀತ್ ರಾಜ್ಕುಮಾರ್ ಅವರು ಯಾವ ಮಟ್ಟದ ಸಾಧನೆಯನ್ನು ಮಾಡಿದರು, ಜನಗಳ ಮನಸ್ಸನ್ನು ತಲುಪಿದರು ಎನ್ನುವುದಕ್ಕೆ ಪ್ರತ್ಯಕ್ಷವಾಗಿ ಸಾಕ್ಷಿಯಾಗಿದೆ. ಜೊತೆಗೆ ಅವರು ಬಿಟ್ಟೋದಂಥ ಆದರ್ಶಗಳು ಇವತ್ತಿಗೂ ಕೂಡ ಪಾಲನೆ ಆಗ್ತಾಯಿದೆ ಅಂದರೆ ನಿಜಕ್ಕೂ ಕೂಡ ಪುನೀತ್ ರಾಜ್ಕುಮಾರ್ ಅವರ ದೇಹಕ್ಕೆ ಸಾವಾಗಿರ್ಬೋದು, ಅವರ ಪುಣ್ಯಾತ್ಮಕ್ಕೆ ಸಾವಿಲ್ಲ ಎನ್ನುವಂಥದ್ದು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ರುಜುವಾತಾಗ್ತಾಯಿದೆ.